ನಾನು ಯಾರ ಬೇನಾಮಿ ಅಲ್ಲ ಸೋಲ್ಸೋಕೆ ಬಂದಿರೋ ಸುನಾಮಿ ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಗೆ ಡಿಚ್ಚಿ ಕೊಟ್ಟ ಪ್ರದೀಪ್ ಈಶ್ವರ್ ನನ್ನ ಸೈಟು ನನ್ನ ಕಾರು ನನ್ನ ಮನೆ ಎಲ್ಲದರ ಲೆಕ್ಕ ಕೊಡ್ತೀನಿ ಅಂದ ಪ್ರದೀಪ್ ಈಶ್ವರ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ನೋಡಿ ಯಶಸ್ವಿ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ರಂಗ್ ಏರ್ತಾ ಇದೆ ಯಾರು ನಿರೀಕ್ಷೆ ಮಾಡಿರಲಿಲ್ಲ ಡಾಕ್ಟರ್ ಕೆ ಸುಧಾಕರ್ಗೆ ಪೈಪೋಟಿ ಕೊಡಬಲ್ಲ ಅಭ್ಯರ್ಥಿ ಬರ್ತಾರೆ ಅಂತ ನಾವು ಕರ್ನಾಟಕ ಟಿವಿಲಿ ಕೂಡ ಸಾಕಷ್ಟು ಚರ್ಚೆ ಆಗಿತ್ತು ಕೊತ್ತೂರು ಮಂಜು ಬರ್ತಾರೆ ಅಂತ ಕೊತ್ತೂರು ಮಂಜು ಬಂದರೆ ಫೈಟ್ ಆಗುತ್ತೆ ಅಂತ ಈಗ ಪ್ರದೀಪ್ ಈಶ್ವರ್ ಒಂದು ಸಭೆಯಲ್ಲಿ ಮಾತಾಡ್ತಾ ಇದ್ದಾರೆ ಅಂದ್ರೆ ಏನು ರೋಷ ವೇಷಕ್ಕೆ ಮಾತಾಡಿದೆ ಅಂದ್ರೆ ನನ್ನನ್ನ ಬೇನಾಮಿ ಅಂತ ಕರಿತಾ ಇದ್ದಾರೆ ನಾನು ಬೇನಾಮಿ ಅಲ್ಲ ಸುನಾಮಿ ನಾನು ನಾನು ಕೆ ಡಾಕ್ಟರ್ ಕೆ ಸುಧಾಕರ್ ಸೋಸಕ್ಕೆ ಬಂದಿರತಕ್ಕಂಥ ಸುನಾಮಿ ನಾನು ಎಲ್ಲರೂ ಬೇನಾಮಿ ಅಂತಂದ್ರೆ ಬೇನಾಮಿ ಅಲ್ಲ ನನ್ನ ಸೈಟ್ ಎಲ್ಲಿದೆ ನನ್ನ ಮನೆಯಲ್ಲಿದೆ ನನ್ನ ಕಾರಲ್ಲಿದೆ ಎಲ್ಲ ಯಾರ ಹೆಸರಲ್ಲಿದೆ ಎಲ್ಲ ಡಿಟೇಲ್ಸ್ ಕೊಡ್ತೀನಿ ಎಲ್ಲ ದಾಖಲೆ ಕೊಡ್ತೀನಿ ಎರಡು ಬೃಂದೆಸ್ಪೀಟ್ ಮಾಡ್ತೀನಿ ಎಲ್ಲಾ ವಿವರ ಕೊಡ್ತೀನಿ ನನ್ನ ಬಂತು ಕೇಳ್ತಾರಲ್ಲ ಬೇನಾಮಿ ಅಂತ ನಾನು ಲೆಕ್ಕ ಕೊಡ್ತೀನಿ ಎರಡು ಬೃಂದದಲ್ಲಿ ನಾನು ಲೆಕ್ಕ ಕೊಡ್ತೀನಿ ಬೇರೆಯವರು ಇದೆ ಲೆಕ್ಕ ಕೊಡೋದಕ್ಕೆ ಕೊಡ್ಸಿ ನೋಡೋಣ ಅಂತ ಸವಾಲು ಹಾಕಿದಾರೆ ಬೇನಾಮಿ ಎಲ್ಲ ಸುನಾಮಿ ಸಾಕಾತಾಗು ಸುನಾಮಿ ಅಂದ್ರೆ ನಾನು ಸಮುದ್ರದಲ್ಲಿ ಬರೋದು ಅಂತ ಕಂಡಿದೆ ಈ ಚಿಕ್ಕಬಳ್ಳಾಪುರದಲ್ಲಿ ಬರೋದು ಅಂತ ನಂಗೆ ಗೊತ್ತಿಲ್ಲ ಅಲ್ಲ ಅಲ್ಲ ಎರಡನೇದು ನಾನು ಲೆಕ್ಕವನ್ನ ಕೊಡುತ್ತೇನೆ ಅನ್ನೋ ಪ್ರದೀಪ್ ಈಶ್ವರ ಕೆಚ್ಚದಿಯನ್ನ ನಾನು ಒಪ್ತೀನಿ ಗುರು ಇದನ್ನ ಒಂದೊಂದ್ ರೂಪಾಯಿಗೂ ಲೆಕ್ಕ ಕೊಡ್ತೀನಿ ಮೆಚ್ಚತೀನಿ ಈಗ ಅವ್ರು ಕೊಡ್ತಾರ ಅಂತಾರ ಇವ್ರಿಗೂ ಡಾಕ್ಟರ್ ಕೆ ಸುಧಾಕರ್ಗೆ ಸುಧಾಕರ್ ಇದಕ್ಕೆ ಲೆಕ್ಕ ಕೊಡ್ತಾರಾ ಅವ್ರು ಮಾಡಿರೋ ದುಡ್ಡಿಗೆ ಅವ್ರು ಮಾಡಿರೋ ಆಸ್ತಿಗೆ ಅಂತ ಪ್ರಶ್ನೆ ಮಾಡ್ತಾರೆ ಇದಕ್ಕೆ ನಾನೇ ಹೇಳಿ ಸುಧಾಕರ್ ಹೇಳ್ಬೇಕು ಅಂಡ್ ಮತ್ತೊಂದು ವಿಚಾರ ನಾವು ಅಂದ್ರೆ ಇವೆಲ್ಲ ಡೈಲಾಗ್ ಅಲ್ಲಿ ತುಂಬಾ ಸಕತ್ ಆಯ್ತಿ ಏನೋ ಚಿಕ್ಕಬಳ್ಳಾಪುರ ರೋಚಕ ರೋಚಕ ಟ್ವಿಸ್ಟ್ ಪಡಿತಾ ಇದೆ ಪ್ರದೀಪ್ ಈಶ್ವರ್ ಚುನಾವಣೆ ಘೋಷಣೆ ಆಗೋವರೆಗೂ ಸುಧಾಕರ್ ಬಲಭಾಗದಲ್ಲಿ ಎಡಭಾಗದಲ್ಲಿ ಹಿಂದೆ ಮುಂದೆ ಓಡಾಡ್ತಾ ಇದ್ರು ಏನೋ ಎರಡು ಕಳೆ ಚುನಾವಣೆಯಲ್ಲಿ ಸುಧಾಕರ್ ನ ಹಿಂದೆದಂತ ಕಾಡ್ ಹಾಕ್ಬಿಟ್ಟಿದ್ರು ಪ್ರದೀಪ್ ಈಶ್ವರ್ ಸುಧಾಕರ್ ವಿರುದ್ಧ ತೊಡೆ ತಟ್ಟಿದ್ರು ಆಮೇಲೆ ಅಷ್ಟು ಏನ್ ಮನುಷ್ಯ ಹಿಂಗ ಜಲ ಆಗಿಡ್ತಲ್ಲ ಗುರು ಇಷ್ಟು ರೋಚ ವೇಷವಿದ್ ಮನುಷ್ಯ ಒಂದ್ಗೆ ಅಂತ ಅನ್ಕಂಡೆ ಈಗ ರಿಯಲ್ ಪಿಕ್ಚರ್ ಶುರುವಾಗಿದೆ ಪ್ರದೀಪ್ ಈಶ್ವರ್ ಅವತ್ತು ಲೈವ್ ಬಂದ್ ಮಾತಾಡ್ಬೇಕಾರೆ ವಿಡಿಯೋ ಮಾಡ್ಬೇಕಾರೆ ಯಾರು ಸೀರಿಯಸ್ ಆಗಿ ತಗೊಂಡಿರ್ಲಿಲ್ಲ ಯಾವಾಗ ಕಳೆ ಚುನಾವಣೆ ಆ ಸಂದರ್ಭದಲ್ಲಿ ಹೌದು ಸುಧಾಕರ್ ವಿರುದ್ಧ ತೊಡೆ ತಟ್ಟಿದೆ ಈ ಪ್ರದೀಪ್ ಈಶ್ವರ್ ಆದ್ರೆ ಅವ್ರಿಗೆ ಅರ್ಥ ಆಯಿತು ಅಂತ ಕಾಣುತ್ತೆ ಹಣ ಎಲ್ಲವನ್ನು ತಕೊಂಡ್ ಬಂದು ಕುತ್ಕೊಂಡ್ರೆ ಜನ ಕೇಳ್ತಾರೆ ಇವತ್ತು ಎಲ್ಲವನ್ನು ಸುಧಾಕರ್ ಎಲ್ಲಾ ಮೀಡಿಯಾಗ್ನ ಕ್ಯಾಪ್ಚರ್ ಮಾಡ್ಕೋಟಿರಿ ಯಾರು ಉಸಿರೇತಾಗ್ಬಿಡ್ತಿರ್ಲ ಎಲ್ಲ ಅವ್ರ ಪರವಾಗಿ ಮಾತಾಡಕಾಯ್ತಿರಲ್ಲ ಇದ ಪ್ರದೀಪ್ ಈಶ್ವರ್ ಹಣ ಬಲ

ಚುನಾವಣೆ ನಡೆದರೆ ರಾಜ್ಯದ ಅತಿ ರೋಚಕ 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 ಕ್ಷೇತ್ರ ಯಾವ್ದಾರ ಆಯ್ತು ಅಂದ್ರೆ ಬಡಿಮಗಂದ ಚಿಕ್ಕಬಳ್ಳಾಪುರ ಡೆಫಿನೆಟ್ಲಿ ಈಗ ಪಿಕ್ಚರ್ ಶುರು ಆಗಿರೋದು ಶುರು ಇದೆ ಶುರುವಾಗ್ತಿದೆ ಆಗ್ತದೆ ನಾನು ಲೆಕ್ಕ ಕೊಡ್ತೀನಿ ಅಂತವ್ರಲ್ಲ ಸುಧಾಕರ್ ಲೆಕ್ಕ ಕೊಡ್ತಾರೆ ಅದ್ ನೋಡ್ಬೇಕು ನೋಡ್ಬೇಕು ಏನ್ ಲೆಕ್ಕ ಕೊಡ್ತಾರೆ ಅಂತ ಏನ್ ಲೆಕ್ಕ ಕೊಡ್ತಾರೆ ಅಂತ ವೋಟ್ ಗೆ ಎಷ್ಟು ಸಾವಿರ ಆಗ್ಬೋದು ಸರ್ ಚಿಕ್ಕಬಳ್ಳಾಪುರ ಹೇಳಕ್ ಆಗಲ್ಲ ಎರಡ್ ಸಾವಿರ ಮೂರ್ ಸಾವಿರ ಐದ್ ಸಾವಿರ ಬೇಕಾದ್ರೆ ಆಗ್ಬಹುದು ಅದನ್ನ ದಾಟಬಹುದು ಹ್ಮ್ ದಾಟಬಹುದು ಒಂದ್ಸಾಯ್ ನನಗೆ ಹ್ಮ್ ಯಾಕೋ ನೀವು ಹೇಳಿದ್ರೆ ಲಾಸ್ಟ್ ನಂಬರು ಅದನ್ನು ದಾಟಬಹುದು ಅಂತ ಲೆಕ್ಕಾಚಾರ ಎಲ್ಲಿಗೆ ಹೋಗುತ್ತೆ ಏನೋ ಚಿಕ್ಕಬಳ್ಳಾಪುರ ಆಗಾದ್ರೆ ನೋಡೋಣ ಈಗಲೇ ಶುರುವಾಗ ಸುಧಾಕರ್ನ ಸೋಲ್ಸೋ ಗಂಡ ಯಾರಪ್ಪ ಅಂತ ಹುಡ್ತಾ ಇದ್ವಿ ಹ್ಮ್ ಪ್ರದೀಪ್ ಈಶ್ವರ್ ಎಂಟ್ರಿ ಹ್ಮ್ ಬೆನಾಮಿ ಅಲ್ಲ ಸುನಾಮಿ ಸುನಾಮಿ ಆ ಸುನಾಮಿ ಹೇಳಿಕೆನೆ ದೊಡ್ಡ ಮಾಡ ಚರ್ಚೆ ಆಗ್ತಿದೆ ಈಗ ಹ್ಮ್ ನೋಡೋಣ ತಾಕತ್ ಇದೆ ಮನುಷ್ಯನ್ಗೆ ಇದೆ ಪ್ರದೀಪ್ ಈಶ್ವರ್ಗೆ ಆ ತಾಕತ್ ಇದೆ ಹ್ಮ್ ಸುಧಾಕರ್ಗೆ ಸರಿಸಾಟಿ ಆಗಬಲ್ಲ ತಾಕತ್ತು ಇದೆ ನಾವು ಪದೇ ಪದೇ ಹೇಳ್ತಿರ್ತೀವಿ ರಾಜಕಾರಣ ಎಲ್ಲ ಕುಟುಂಬ ಅಲ್ಲ ಯಾರು ಬರಬಹುದು ಈಶ್ವರ್ ಆಶ್ಚರ್ಯ ಆಗುತ್ತೆ ಒಳಗಡೆ ರೋಷಾಗ್ನಿ ಆದ ಕಿಚ್ಚು ಆಟ ಒಳಗಡೆ ಎಲ್ಲಾ ಔಸ್ಕೊಂಡ್ ಇಟ್ಕೊಂಡಿರೋ ಕಾಣುತ್ತೆ ಅದು ಸ್ಫೋಟ ಆಗ್ತಾ ಆಗ್ತಾ ಇದೆ ಯಾಕೆಂದ್ರೆ ಆ ಸುಧಾಕರ್ ವಿರುದ್ಧ ಸಾಮಾನ್ಯ ಪ್ರದೀಪ್ ಈಶ್ವರ್ ನಿಂತು ಆಕ್ರೋಶ ವ್ಯಕ್ತಪಡಿಸಿದಾಗ ಯಾರು ಯಾರ ಇರ್ಲಿಲ್ಲ ಅದೇ ಪ್ರದೀಪ್ ಈಶ್ವರ್ ಇವತ್ತು ಅದೇ ಸರಿ ಸಮನಾಗ ಬೆಳ್ ನಿಂತ್ಕೊಂಡ್ರು ಸುಧಾಕರ್ ಗೆ ಎಸ್ ಎಸ್ ಕಮ ದುಡ್ಡು ತರ ಇದ್ದಿದ್ ನಿಮ್ಮ ಹತ್ರ ಅವತ್ತು ನಾನು ಮಾಡ್ಕೊ ಬಂದಿದ್ದೆ ಬನ್ನಿ ಅರೆ ನಾನು ಹೇಗ್ ಮಾಡಿದೆ ಅಂತ ಹೇಳ್ತೀನಿ ನೀವ್ ಹೇಳ್ತೀರಾ ಇದೆಯಾ ಸವಾಲ್ ಸ್ವೀಕಾರ ಮಾಡ್ತೀರಾ ಅಂತ ಎಸ್ ಹೌದು ಪ್ರದೀಪ್ ಈಶ್ವರ್ ಪ್ರಬಲವಾಗಿ ಬೆಳೆದು ನಿಂತ ಹುಡುಗ ಎಸ್ ಪ್ರದೀಪ್ ಈಶ್ವರ್ ಪ್ರಬಲವಾಗಿ ಬೆಳೆದು ನಿಂತ ವ್ಯಕ್ತಿ ಪ್ರದೀಪ್ ಈಶ್ವರ್ ಸುಧಾಕರ್ ಸರಿಸಾಟಿ ಆಗಬಲ್ಲ ಕ್ಯಾಂಡಿಡೇಟ್ ಈಗ ಮಜಾ ಇರೋದು ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರದಲ್ಲಿ ನೀವು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರು ಯಾರು ಆಗಬೇಕು ಸೊ ಕಮೆಂಟ್ ಮಾಡಿ ಯಾರು ಚಿಕ್ಕಬಳ್ಳಾಪುರ ಶಾಸಕರಾಗಲು ಅರ್ಹತೆ ಇದೆ ಯಾರಿಗೆ ಯೋಗ್ಯತೆ ಇದೆ ಯಾರು ಯೋಗ್ಯರು ಅದು ಕೂಡ ಕಮೆಂಟ್ ಮಾಡಿ ಜೊತೆಗೆ ಯಾವ ಸರ್ಕಾರ ಅಧಿಕಾರಕ್ಕೆ ಬರಬೇಕು ನೆಕ್ಸ್ಟ್ ಯಾರು ಸಿ ಎಂ ಆಗಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ನಮ್ಮ ಟಿ ಟಿವಿಯ ಕಳಕಳಿ ಅರ್ಹರಿಗೆ ಯೋಗ್ಯರಿಗೆ ಯಾರಿಗೆ ಅರ್ಹತೆ ಇದೆ ಎಮ್ ಎಲ್ ಎ ಆಗೋದಕ್ಕೆ ನಿಮ್ಮ ಸಮಸ್ಯೆಗಳ ಬಗ್ಗೆ ಯಾರು ಮಾತಾಡ್ತಾರೆ ನಿಮ್ಮ ಕ್ಷೇತ್ರದ ಬಗ್ಗೆ ಯಾರು ಮಾತಾಡ್ತಾರೆ ಜೊತೆಗೆ ಲಂಚ್ಕೋರ್ರು ಭ್ರಷ್ಟಾಚಾರರು ಭ್ರಷ್ಟಾಚಾರ ಮಾಡೋರು ಲೂಟಿ ಮಾಡೋರನ್ನ ಬಿಟ್ಟು ಒಳ್ಳೆ ಅಭ್ಯರ್ಥಿಗಳಿಗೆ ಆಯ್ಕೆ ಮಾಡಿ ಇದು ಕನ್ನಡಕ ಟಿವಿಯ ಕಳಕಳಿ ಧನ್ಯವಾದಗಳು ಕರ್ನಾಟಕ ಟಿ ಕನ್ನಡಿಗರ ಧ್ವನಿ